ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಇವತ್ತು ಮತ್ತೆ ಒಂದು ಅಡೇ ಇನ್ ಮೈ ಲೈಫ್ ಅಂತ ವಿಡಿಯೋ ಮಾಡ್ತಾ ಇದ್ದಾನೆ ಸಿಂಪಲ್ ಆಗಿರುವಂತಹ ಒಂದು ವಿಡಿಯೋ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಬೆಳಕಿನ ತಿಂಡಿಗೆ ನಾವು ಹೊರಗಡೆ ಹೊರಟಿದ್ದೇವೆ ಆ್ಯಂಡ್ ಈ ಸಲ ಆರುಷ್ ಕೂಡ ಸ್ವಲ್ಪ ಎಕ್ಸೈಟ್ ಆಗಿದ್ದಾನೆ Yeah. happy ಆರೋಶ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಮಖಾನ ಎಲ್ಲ ಇದ್ದಾನೆ ಹೊರಗಡೆ ಹೋಗುವಾಗ ಮತ್ತು ಜೋರು ಹಸಿವಾದರೆ ಕೆಲವೊಮ್ಮೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವ ಬೆಸ್ಟ್ ಅಂದರೆ ಸ್ವಲ್ಪ ಏನಾದರೂ ಲೈಟಾಗಿ ಮನೆಯಲ್ಲೇ ಕೊಡೋದು ಅವರಿಗೆ ಸ್ವಲ್ಪ ಹಾಲು ಕೂಡ ಬಿಸಿ ಮಾಡಿ ಕುಡಿಸಿ ಕರ್ಕೊಂಡು ಹೋಗಿದ್ದಾನೆ ಉಡುಪಿಗೆ ಹೋದ್ವಿ ಒಂದು ದೋಸೆ ಕಾರ್ನರ್ ಅಂತ ಇದೆ ಅಲ್ಲಿ ಹೋಗುವ ಅಂತ ಹೋದರೆ ಅದು ಕ್ಲೋಸ್ ಆಗಿತ್ತು ಸೊ ಆಲ್ ಟೈಮ್ ಫೇವ್ರೆಟ್ ಉಡುಪಿಗೆ ಬಂದ್ವಿ ಆ್ಯಂಡ್ ಪ್ರೌಡ್ ಕೂಡ ಫೀಲ್ ಆಗುತ್ತೆ ಯಾಕಂದರೆ ನಮ್ಮೂರಲ್ವ ಉಡುಪಿ ಸೊ ಕೆಲವರಿಗೆ ಜಸ್ಟ್ ಓಕೆ ಉಡುಪಿ ರೆಸ್ಟೋರೆಂಟಿಗೆ ಹೋಗುವ ಅಂತ ಹೇಳಿ ಅಂದ್ಕೊಳ್ತಾರೆ ಆದರೆ ನಮಗೆ ಒಂಥರ ಓಕೆ ನಮ್ಮ ಊರಿನ ತಿಂಡಿ ಟೇಸ್ಟ್ ಮಾಡಲಿಕ್ಕೆ ಹೋಗುವ ಅಂತ ಹೇಳಿ ಒಂಥರ ಪ್ರೌಡಾಗಿ ಫೀಲ್ ಆಗ್ತದೆ ತುಂಬಾ ಚೆನ್ನಾಗಿತ್ತು ಫುಡ್ ಮಾತ್ರ ಇದು ರೀಸೆಂಟಾಗಿ ನಮ್ಮ ಮನೆ ಹತ್ರನೇ ಓಪನ್ ಆಗಿದ್ದು ಹೊಸದಾಗಿ ಇದಕ್ಕಿಂತ ಮುಂಚೆ ಕೂಡ ಒಂದೆರಡು ಬಾರಿ ಟ್ರೈ ಮಾಡಿದ್ವಿ ಇಲ್ಲಿದು ಫುಡ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಕೂಡ ಹಾಗೆ ತೆಂಗಿನಕಾಯಿ ಹಾಕಿನೇ ಮಾಡಿ

ಇವತ್ತು ಸ್ಪೆಷಲ್ ಅಂದರೆ ಆರೋಶಿಗೆ ಕೂಡ ತುಂಬ ಇಷ್ಟ ಆಗಿತ್ತು ಫುಡ್ ಅಂತೂ ಆರಾಮಾಗಿ ತಿಂದ ಅವನು ಮತ್ತು ದೋಸೆ ಕೂಡ ಹೇಳಿ ಅವನಿಗೆ ಸ್ವಲ್ಪ ಆರ್ಡರ್ ಮಾಡಿದ್ದೆ ಒಂದು ಪ್ಲೇನ್ ದೋಸೆ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಿದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವನು ದೋಸೆ ಜಾಸ್ತಿ ತಿನ್ನಿಲ್ಲ ಬನ್ಸಲ್ಲೇ ಅವನಿಗೆ ಸಾಕು ಅಂತ ಅನ್ನಿಸ್ತು ಅನಿಸುತ್ತೆ ಮತ್ತು ವಡ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಟೇಸ್ಟ್ ಮಾಡಿದ ನಾವು ಕೂಡ ಎಲ್ಲ ಟೇಸ್ಟ್ ಮಾಡಿದ್ವಿ ಸ್ವಲ್ಪ ಜಾಸ್ತಿನೇ ಆರ್ಡರ್ ಮಾಡಿದ್ವಿ ಯಾರಿಗೆ ಏನು ಆರ್ಡರ್ ಮಾಡಿದೆ ಅಂತ ಕೊನೆ ಕನ್ಫ್ಯೂಷನ್ ಆಗುವಷ್ಟು ಆರ್ಡರ್ ಮಾಡ್ಕೊಂಡಿದ್ವಿ ಹೊಟ್ಟೆ ತುಂಬ ತಿಂದು ಬಂದ್ವಿ ನಮ್ಮ ಆಶ್ಗೆ ಕೂಡ ಖುಷಿಯಾಯಿತು ನಮಗೆ ಕೂಡ ಖುಷಿ ಆಯಿತು ನೀಟಾಗಿ ನಮ್ಮ ಕಡೆಯದೇ ಫುಡ್ ಥರ ಅನ್ನಿಸ್ತು ಅಷ್ಟು ಚೆನ್ನಾಗಿ ಮಾಡಿದರು ಕೆಲವೊಂದು ಕಡೆ ಉಡುಪಿ ಅಂತ ಹಾಕಿರ್ತಾರೆ ಆದರೆ ಫುಡ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಸೇಮ್ ಇರೋದಿಲ್ಲ ಟೇಸ್ಟ್ ಇಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿತ್ತು ಬೆಳಗ್ಗೆ ಏನೂ ಜಾಸ್ತಿ ಕೆಲಸ ಇರಲಿಲ್ಲ ಆರಾಮಾಗಿ ಎದ್ದು ಹೊರಗಡೆ ಹೋಗಿ ತಿಂಡಿ ಎಲ್ಲ ತಿಂದು ಬಂದ್ವಿ ಆದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಕಷ್ಟಪಟ್ಟು ಅಡುಗೆ ಮಾಡಬೇಕು ಇಷ್ಟಪಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿ ಬಿರಿಯಾನಿ ಮಾಡಲಿಕ್ಕೆ ಹೊರಟಿದ್ದೇವೆ ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದ್ವಿ ಏನಾದರೂ ಸ್ಪೆಷಲ್ ಟ್ರೈ ಮಾಡಬೇಕು ಹೇಳಿ ಇವತ್ತು ಸೊ ಬಿರಿಯಾನಿ ಮಾಡ್ತಾ ಇದ್ದೇವೆ ಒನ್ಸಾದಾಗ ಮಾಡಿಕೊಂಡು ತಿಂತೇವೆ ಮನೆಯಲ್ಲಿಯೇ ನನಗೆ ಏನಂದರೆ ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಮಸಾಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ಜಾಸ್ತಿ ಖಾರ ಉಪ್ಪು ಅದೆಲ್ಲ ಆಗದ ಹಾಗೆ ನಾವಾಗಿ ನೋಡ್ಕೊಳ್ಬಹುದಲ್ವ ಮತ್ತು ಈ ಒಂದು ಮಸಾಲೆ ಪರ್ಫೆಕ್ಟಾಗಿ ಮಾಡಿದರೆ ಆಯಿತು ಬಿರಿಯಾನಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗೇ ಬಂದಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೇನೆ ಬೇರೆಲ್ಲ ಮಸಾಲ ಸ್ವಲ್ಪ ಕಡಿಮೆನೆ ಹಾಕೋದು ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಏನು ಜಾಸ್ತಿ ಮಸಾಲ ಖಡಕ್ ಅಂತ ಫೀಲ್ ಆಗೋದಿಲ್ಲ ನಮಗೆ ನಮಗೆ ಬಿರಿಯಾನಿ ಮಾಡಿರುವಾಗ ಆರುಷ್ಗೆ ಬೇಬಿ ವರ್ಷನ್ ಬಿರಿಯಾನಿ ಮಾಡ್ತೇನೆ ಸ್ವಲ್ಪ ತುಪ್ಪ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿರ್ತೇನೆ ಅದಾದಮೇಲೆ ಒಂದೆರಡು ಪೀಸ್ ಚಿಕನ್ ನಾನು ನಮಗೆ ಏನು ಮಸಾಲೆ ರೆಡಿ ಮಾಡಿರ್ತೇನೆ ಅದೇ ಮಸಾಲೆಯನ್ನು ಹಾಕ್ತೇನೆ ಆದರೆ ಸ್ವಲ್ಪ ಹಾಕಿರ್ತೇನೆ ಜಾಸ್ತಿ ಹಾಕೋದಿಲ್ಲ ಮತ್ತು ಏನಂದರೆ ನಾನು ಅದಕ್ಕೆ ಹಾಕಿರುವಂತಹ ಪ್ರತಿಯೊಂದು ವಸ್ತು ಮನೆಯಲ್ಲೇ ಮಾಡಿರೋದ್ರಿಂದ ಅಂದರೆ ಹೊರಗಡೆಯಿಂದ ತಂದಿರುವಂತಹ ಯಾವುದೇ ಒಂದು ಮಸಾಲೆ ಮಿಕ್ಸ್ ಮಾಡೋದಿಲ್ಲ ಪ್ರತಿ ಒಂದನ್ನು ನಾನೇ ಗ್ರೈಂಡ್ ಮಾಡ್ಕೊಳ್ತೇನೆ ಹಾಗೆ ಆರಾಮಾಗಿ ಅದನ್ನು ಹಾಕ್ಕೊಳ್ಬಹುದು ಅವನಿಗೆ ಎಷ್ಟು ಖಾರ ಬೇಕು ಅಷ್ಟು ಮಾತ್ರ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು ಮತ್ತು ರೈಸ್ ಹಾಕಿ ಕುಕ್ ಮಾಡೋದಷ್ಟೇ ಅವನಿಗೆ ಸಪ್ರೇಟಾಗಿ ಮಾಡೋದು ನಾನು ಮತ್ತು ನಮಗೆ ಈ ಥರ ಬಾಸ್ಮತಿ ರೈಸನ್ನು ಸಪ್ರೇಟಾಗಿ ಕುಕ್ ಮಾಡಿ ಅಂದರೆ ತುಂಬ ಸಾಫ್ಟ್ ಆಗುವವರೆಗೆ ಅಲ್ಲ ಸ್ವಲ್ಪ ಗಟ್ಟಿ ಇರುವವರೆಗೆ ಕುಕ್ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಚಿಕನ್ ಕುಕ್ ಆದಮೇಲೆ ಅದರ ಮೇಲೆ ಹಾಕಿ ಸ್ವಲ್ಪ ಆನಿಯನ್ ಏನಾದರೂ ಫ್ರೈ ಮಾಡಿ ಹಾಕಿ ದಮ್ಮಿಗೆ ಇಟ್ಟರೆ ಆಯಿತು ಅಲ್ಲಿಗೆ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಆ್ಯಕ್ಚುಲಿ ತುಂಬ ಸುಲಭನೇ ಕಷ್ಟ ಏನೂ ಇಲ್ಲ ಚಿಕನ್ ಬಿರಿಯಾನಿ ಮಾಡೋದು ಆದರೆ ಸ್ವಲ್ಪ ಟೈಮ್ ಇರಬೇಕು ಅಂದರೆ ಬೇರೆ ಕೆಲಸ ಮಾಡುವಾಗ ಇದನ್ನು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಷ್ಟೆ ಮತ್ತು ಅದೆಲ್ಲ ಕೆಲಸ ಆದಮೇಲೆ ಹಾಗೆ ಕಿಚನ್ನೊಮ್ಮೆ ಕ್ಲೀನ್ ಮಾಡಿ ಉಳ್ದಿರುವಂತಹ ಏನು ಪಾತ್ರೆಗಳೇನಿವೆ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದಾನೆ ಮತ್ತು ಸಂಜೆಗೆ ಅಂಥೇಳಿ ಬಾಕಿ ಇಟ್ಟರೆ ಕಷ್ಟ ಆಗುತ್ತೆ ವಾಶ್ ಮಾಡೋದು ಮತ್ತು ನಾನು ಜಾಸ್ತಿ ಬಾಕಿ ಇಡೋದೇ ಇಲ್ಲ ಆವಾಗವಾಗದ ಕೆಲಸ ಆವಾಗಲೇ ಕ್ಲೀನ್ ಮಾಡಿ ಬಿಟ್ಟಿರ್ತಾನೆ ಇಲ್ಲದಿದ್ದರೆ ತುಂಬ ಗಲೀಜಾಗುತ್ತಲ್ವ ಸೊ ಆವಾಗಲೇ ಕ್ಲೀನ್ ಮಾಡಿದರೆ ಒಳ್ಳೆಯದು ನೋಡಿ ಬೇಬಿ ವರ್ಷನ್ ಬಿರಿಯಾನಿ ಕೂಡ ರೆಡಿ ಆಗಿದೆ ರೈಸ್ ಹಾಕಿ ಕುಕ್ ಆಯಿತು ಚೆನ್ನಾಗಿ ಕುಕ್ ಆಗುತ್ತೆ ಚಿಕನನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಮಾಡಿ ಇಟ್ಟರೆ ಅವರಿಗೆ ಕೊಡುವುದನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ ನಮ್ಮ ಬಿರಿಯಾನಿ ಕೂಡ ನೋಡಿ ಹೀಗೆ ರೆಡಿಯಾಗಿದೆ ಯಾವುದೇ ಒಂದು ವಸ್ತುವನ್ನು ಹೊರಗಡೆ ತಂದಿರೋದು ಹಾಕಲಿಲ್ಲ ಬಿರಿಯಾನಿ ಪೌಡರ್ ಟೇಸ್ಟ್ ಮೇಕರ್ ಕಲ್ಲರ್ ಅದೇನೂ ಹಾಕಲಿಲ್ಲ ಪ್ರತಿಯೊಂದು ಮನೆಯಲ್ಲೇ ನಾನೇ ತಯಾರು ಮಾಡಿರುವಂತಹ ಮಸಾಲೆ ಹೀಗೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕೂಡ ಮಾಡಬಹುದು ನಾವು ಮನೆಯಲ್ಲೇ ಮಾಡೋದಾದರೆ ಕೂಡ ಚಿಕನ್ ಬಿರಿಯಾನಿಗೆ ಒಂದೆರಡು ಮೊಟ್ಟೆ ಕೂಡ ಬೇಯಿಸಿ ಹಾಕಿದರೆ ತಿನ್ನುವಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆಗೆ ಎಗ್ಗಿದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಮಧ್ಯಾಹ್ನದ ಊಟ ಕೂಡ ಈ ಥರ ಸ್ಪೆಷಲಾಗಿ ಆಯಿತು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅರಸ್ ಜೊತೆ ಆಟ ಆಡಿದ್ವಿ ಅದಾದಮೇಲೆ ಹೊರಗಡೆ ಹೊರಟಿದ್ದೇವೆ ನಮ್ಮ ಆರುಷ್ ನೋಡಿ ಒಂದು ಬ್ಯಾಗ್ ಹಿಡ್ಕೊಂಡು ಟಿಪ್ ಟಾಪಾಗಿ ಹೊರಟು ಹೋಗ್ತಾ ಇದ್ದಾನೆ ಅವನಿಗೆ ಹೊರಗಡೆ ಹೋಗುವಾಗ ಒಂದು ಇದ್ದರೆ ಏನೋ ಏನೋ ಒಂಥರ ಕಂಫರ್ಟೇಬಲ್ ಅವನಿಗೆ ಏನೋ ತರಲಿಕ್ಕೆ ಹೋಗ್ತೇವೆ ಬ್ಯಾಗ್ ಬೇಕು ಅಂತ ಹೇಳಿ ಅವನಿಗೆ ಒಂದು ಬಾಟ್ಲಲ್ಲಿ ನೀರನ್ನು ಕೊಂಡು ಹೋದು ಮಿಸ್ ಮಾಡಲ್ಲ ಅದು ಕೂಡ ಸಮ್ಮರಿಗೆ ನಾವು ಯಾವತ್ತೂ ಅದನ್ನು ಮಿಸ್ ಮಾಡಬಾರ್ದು ಆ್ಯಕ್ಚುಲಿ ಮನೆ ಹತ್ರನೇ ಒಂದು ಎಕ್ಸಿಬಿಷನ್ ಥರ ಬರುತ್ತೆ ಅದೇನೋ ಒಂಥರ ಸೇಲ್ ಥರ ಹೇಳಬೇಕು ಎಕ್ಸಿಬಿಷನ್ ಥರ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅವಾಗವಾಗ ಇರುತ್ತೆ ಮತ್ತು ಕೆಲವೊಂದು ಸಲ ಅದು ಇರೋದಿಲ್ಲ ಎಲ್ಲಿಗೋ ಬೇರೆ ಪ್ಲೇಸಿಗೆ ಹೋಗ್ತಾರೆ ಅನಿಸುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಆಲ್ರೆಡಿ ಬಂದಿದ್ದೇವೆ ಸಾರಿ ಆಲ್ರೆಡಿ ಬಂದಿದ್ದೇವೆ ಇದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ ಕೆಲವೊಂದು ಮಾತ್ರ ಅಂಗಡಿಗಳು ಚೇಂಜ್ ಆಗ್ತವೆ ಕೆಲವೊಂದು ಶಾಪ್ಸ್ ಅದೇ ಇರುತ್ತೆ ಬೇರೆ ಏನೂ ಚೇಂಜಸ್ ಇರೋದಿಲ್ಲ ಸೊ ಈ ಪಾರ್ಟಿಯಲ್ಲಿ ಅಷ್ಟೊಂದು ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ಇವತ್ತು ಹಾಗೆ ಸ್ವಲ್ಪ ಮೇಲ್ಮೇಲೆ ಹಾಗೆ ನೋಡ್ತಾ ಹೋಗ್ತಾ ಇದ್ದಾವೆ ಇಲ್ಲಿ ಬಟ್ಟೆಗಳನ್ನು ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ ಬಟ್ ಕೆಲವೊಂದು ಸಲ ಚೆಕ್ ಮಾಡಿದ್ದೆ ಪರವಾಗಿಲ್ಲ ಅನಿಸುತ್ತೆ ಆದರೆ ಕೆಲವೊಂದು ಈ ಕಾಟನ್ ಬಟ್ಟೆಗೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಸೊ ಯಾವತ್ತೂ ಬೈ ಮಾಡೋದಕ್ಕೆ ಹೋಗಲಿಲ್ಲ ಈ ಕಿಚನಿಗೆ ಬೇಕಾಗಿರುವಂತಹ ಕೆಲವು ವಸ್ತುಗಳು ಅಥವಾ ಗಾರ್ಡನಿಗೆ ಬೇಕಾಗಿರುವಂಥ ಕೆಲವು ವಸ್ತುಗಳು ಆ ಥರ ಎಲ್ಲ ಪರ್ಚೇಸ್ ಮಾಡಿದಾನೆ ಕ್ಲಿಪ್ಸ್ ಆಗಿರಬಹುದು ರಬ್ಬರ್ ಬ್ಯಾಂಡ್ಸ್ ಅವೆಲ್ಲ ತುಂಬ ಚೆನ್ನಾಗಿ ಸಿಗ್ತವೆ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟಾಯ್ಸ್ ಕೂಡ ಒಂದೆರಡು ಬಾರಿ ಟ್ರೈ ಮಾಡಿದ್ದಾವೆ ಅಷ್ಟೊಂದು ಆಗಿ ಅಂತ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತೇನು ಜಾಸ್ತಿ ಪೈ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ಆಲ್ಮೋಸ್ಟ್ ಸಿಮಿಲರ್ ಟಾಯ್ಸೇ ಇರುತ್ತವೆ ಯಾವತ್ತು ಸ್ಪೆಷಲ್ ಅಂತ ಅನ್ಸೋದಿಲ್ಲ ಇದೊಂದು ಆರುಷ್ಕಾಂತ ತಗೊಂಡದ್ದು ಇದು ಒಂದು ಬ್ರಷ್ ಮತ್ತೊಂದು ಕಸ ತೆಗೆಯೋದು ಇರುತ್ತಲ್ವ ಆ ಸೆಟ್ ಅದು ಇವತ್ತು ಆ್ಯಕ್ಚುಲಿ ನಾವು ಹೋಗಿದ್ದು ಇದೇ ಕಾರಣಕ್ಕೆ ಬುಕ್ಸ್ ಧೀರಜಿಗೆ ಇವತ್ತು ಬೆಳಗ್ಗೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಬಂದವರು ಟೈಮ್ ಹೇಳಿ ಜಸ್ಟ್ ಒಮ್ಮೆ ಹೋಗಿ ಚೆಕ್ ಮಾಡಿ ಬಂದ್ರಂತೆ ಅಲ್ಲಿ ಹೋಗುವಾಗ ಮಕ್ಕಳಿಗೆ ಬೇಕಾಗಿರುವಂತಹ ಬುಕ್ಸ್ ಇವೆ ಸಂಜೆ ಹೋಗುವ ಅಂತ ಹೇಳಿದರು ಸೊ ಹೊರಟಿ ಬಂದದ್ದು ಇವತ್ತು ನಾವು ಅದಕ್ಕೆ ಇದು ಹೊಸ ಬುಕ್ಸ್ ಇನ್ನೊಂದು ಸೆಕ್ಷನಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಇದ್ವು ತುಂಬ ಬುಕ್ಸ್ ಇದ್ವು ತುಂಬ ಅಂದರೆ ತುಂಬ ನಮಗೆ ಕೂಡ ಓದುವಂತಹ ಬುಕ್ಸ್ ತುಂಬ ಇದ್ವು ನಾವು ನಮ್ಮ ಬುಕ್ಸನ್ನು ಅಷ್ಟೊಂದು ನೋಡೋದಕ್ಕೆ ಇವತ್ತು ಹೋಗಲಿಲ್ಲ ಆರುಷ್ಗೆ ಬೇಕಂತ ಹೋದ್ವಿ ಮತ್ತು ಅವನಿಗೆ ತಗೊಳ್ಳುವಷ್ಟು ಟೈಮ್ ಅವನು ಆರಾಮಾಗಿದ್ದ ನಮ್ಮ ಬುಕ್ಸನ್ನೆಲ್ಲ ಚೆಕ್ ಮಾಡಲಿಕ್ಕೆ ಅವನು ಬಿಡ್ತಾನೋ ಇಲ್ವೋ ಅಂತ ಹೇಳಿ ನಾವು ಜಾಸ್ತಿ ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ ಆದರೆ ಜಸ್ಟ್ ನಾನೊಮ್ಮೆ ಹಾಗೆ ಮೇಲ್ಮೇಲೆ ನೋಡಿದಾಗ ತುಂಬ ಒಳ್ಳೆಯ ಬುಕ್ಸ್ ಇವೆ ಅಂತ ಗೊತ್ತಾಯಿತು ಟೈಮ್ ಸಿಕ್ಕಿದರೆ ಮತ್ತೆ ಒಮ್ಮೆ ಹೋಗಬೇಕು ಅಂತ ಇದ್ದೇವೆ ನೋಡಬೇಕು ಆರುಷ್ಕೆ ತೊಗೊಂಡ ಬುಕ್ಸಿಗೆ ಒಂದು ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ವರ್ತ್ ಅಂತ ಅನ್ನಿಸ್ತು ಯಾಕಂದರೆ ಅವರಿಗೆ ತಗೊಳ್ಳುವಂತಹ ಬುಕ್ಸ್ ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಅಲ್ವಾ ಒಂದು ಸ್ವಲ್ಪ ಸಮಯ ಓದ್ತಾರೆ ಅದಾದಮೇಲೆ ಅಷ್ಟೊಂದು ಯೂಸ್ ಆಗೋದಿಲ್ಲ ಈ ಸ್ಟೋರಿ ಬುಕ್ಸ್ ಎಲ್ಲ ಅದಕ್ಕೋಸ್ಕರ ನಾನು ಯಾವತ್ತೂ ತೀರ ಜೊತೆ ಹೇಳ್ತಾ ಇದ್ದೆ ಇಲ್ಲಿಯಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಬುಕ್ ಚೆನ್ನಾಗಿ ಇದ್ದರೆ ಬುಕ್ ಸ್ಟೋರ್ ಚೆನ್ನಾಗಿದ್ದರೆ ನಾವು ಅಲ್ಲಿ ಹೋಗಿ ಒಮ್ಮೆ ಬೈ ಮಾಡಬೇಕು ಅಂಥೇಳಿ ಯಾವತ್ತೂ ಹೇಳ್ತಾ ಇದ್ದೆ ಸರ್ಚ್ ಕೂಡ ಮಾಡ್ತಾ ಇದ್ದೆ ಇಲ್ಲಿ ಆದರೂ ನಿಯರ್ ಬೈ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರ್ಸ್ ಇದೆಯಾ ಅಂತ ಹೇಳಿ ಮತ್ತು ಹಾಗೆ ಅದು ಇದು ಕೆಲಸ ಹೇಳಿ ಹಾಗೆ ಬಾಕಿ ಉಳಿದಿತ್ತು ಇವತ್ತು ಸಿಕ್ತು ನಮಗೆ ಏನೋ ಒಂಥರ ನಾವು ಅದನ್ನೇ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ವಿ ಅದೇ ನಮಗೆ ಸಿಕ್ತು ಖುಷಿ ಆಯಿತು ಸೊ ಅಂತ ಸಂಜೆ ಹೊರಟು ಹೋದ್ವಿ ನಾನು ಅಲ್ಲಿ ಬುಕ್ಸ್ ಚೆಕ್ ಮಾಡ್ತಾ ಇದ್ದೆ ಹಾಗೆ ಧೀರಜ್ ಕೂಡ ನೋಡ್ತಾ ನೋಡ್ತಾಯಿದ್ರು ನಮ್ಮ ಆರಜ್ ಕೂಡ ಅಷ್ಟೇ ಇಂಟ್ರೆಸ್ಟಲ್ಲಿ ಬುಕ್ಸನ್ನು ತೆಗೆದು ನೋಡ್ತಾ ಇದ್ದ ಅವರು ಕೂಡ ಏನು ಅನ್ನಲಿಲ್ಲ ಅಂದರೆ ಅದನ್ನು ಜಾಸ್ತಿ ರಫ್ ಆಗಿ ಯೂಸ್ ಮಾಡೋದಕ್ಕೆ ನಾವು ಬಿಡಲಿಲ್ಲ ಅವನನ್ನು ನೋಡ್ತಾ ಇದ್ವಿ ಆದರೆ ಅವನು ಕೂಡ ಅವನಿಗೆ ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಬುಕ್ಸನ್ನು ತೆಗೆದು ತೆಗೆದು ನೋಡ್ತಿದ್ದ ನಾವು ಒಂದಷ್ಟು ಸೆಟ್ ಆರುಷ್ಗೆ ಏನೆಲ್ಲ ಬುಕ್ಸ್ ಯೂಸ್ ಆಗಬಹುದು ಹೇಳಿ ಏನೆಲ್ಲ ಇವೆ ಅವನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ವಿ ನಾವು ಏನಂದರೆ ಈ ಸ್ಟಾಲ್ಸ್ ಬಂದು ಸುಮಾರು ದಿನ ಆಯಿತು ಆ್ಯಕ್ಚುಲಿ ನಾವು ಯಾವತ್ತೂ ನೋಡ್ತಾ ಇದ್ವಿ ಆ ಕಡೆ ಈ ಕಡೆ ಹೋಗುವಾಗ ಮತ್ತು ಯಾವಾಗಲೂ ಅದೇ ಇರುತ್ತಲ್ವಾ ಹೋಗಬೇಕಾ ಬೇಡವಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ವಿ ನಾವು ಬೇಗ ಸ್ವಲ್ಪ ಹೋಗಿದರೆ ಇನ್ನೂ ಚೆನ್ನಾಗಿರುವಂತಹ ಬುಕ್ಸ್ ಸಿಗ್ತಿತ್ತೋ ಏನೋ ಇವಾಗ ಅಂದರೆ ಸ್ವಲ್ಪ ಲೇಟ್ ಆಗಿದೆ ಅಲ್ವಾ ಹಾಗಾಗಿ ಎಷ್ಟಂದರೂ ಯಾರಾದರೂ ಬಂದವರು ತೆಗ್ ತೊಗೊಂಡು ಹೋಗಿರ್ತಾರಲ್ವ ಸೊ ಒಂದು ಸ್ವಲ್ಪ ಬುಕ್ಸ್ ತೊಗೊಂಡು ಬಂದ್ವಿ ಒಂದು ಕೆ ಅಷ್ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು ಮತ್ತೆ ಏನಂದರೆ ಕೆಲವೊಂದು ಇವಾಗ ಅಷ್ಟೊಂದು ಯೂಸ್ ಆಗಲಿಲ್ಲ ಅಂದ್ರೂ ಫ್ಯೂಚರಿಗೆ ಯೂಸ್ ಆಗುತ್ತೆ ಮತ್ತು ಕೆಲವೊಂದು ಸ್ಟೋರಿ ಬುಕ್ಸ್ ಅವನೇ ಓದುವಾಗ ಚೆನ್ನಾಗಿರ್ತದೆ ಆದರೆ ಇವಾಗ ನಾವು ಓದಿ ಹೇಳಬೇಕಾಗ್ತದೆ ಆದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೂಡ ತುಂಬ ಯೂಸ್ ಆಗುವಂತಹ ಸ್ಟೋರಿ ಬುಕ್ಸ್ ಎಲ್ಲ ಇದ್ವು ಸೊ ವರ್ತ್ ಅಂತ ಅನ್ನಿಸ್ತು ನಮಗೆ ಹೋದದ್ದು ಏನು ಯೂಸ್ ಆಯಿತು ಅಂತ ಅನ್ನಿಸ್ತು ಇದಾದ ಮೇಲೆ ಸ್ವಲ್ಪ ಅಲ್ಲಿ ಮಕ್ಕಳಿಗೆ ಆಡುವಂತಹ ಟಾಯ್ಸ್ ಅದು ಇದು ಎಲ್ಲ ಇತ್ತು ಅದರಲ್ಲಿ ಸ್ವಲ್ಪ ಅಷ್ಟನ್ನು ಕೂತ್ಕೊಳಿಸಿ ಅವನ ಜೊತೆ ಆಟ ಆಡಿ ನಾನು ಕೂತ್ಕೊಂಡು ನಾನು ಎಂಜಾಯ್ ಇದೇ ಒಂದು ಅರಿಷ್ಗೆ ತೊಗೊಂಡಿರುವಂತಹ ಸೆಟ್ ಅಂತ ಹೇಳಿದೆ ಅಲ್ವಾ ಅದು ಅದಾದಮೇಲೆ ಇವೆಲ್ಲ ಬುಕ್ಸ್ ನಾವು ತೊಗೊಂಡಿರೋದು ಆ್ಯನಿಮಲ್ಸ್ ಬುಕ್ಸ್ ಇದೆ ಅವನತ್ರ ಆದರೆ ಈ ಥರ ಎಕ್ಸ್ಪ್ಲನೇಷನ್ ಇರೋದು ಇಲ್ಲ ಮತ್ತು ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ಥರದ್ದು ಆ್ಯನಿಮಲ್ಸ್ ಇತ್ತು ಅಂತ ಹೇಳಿ ಅದನ್ನು ತೊಗೊಂಡ್ವಿ ಮತ್ತು ಸ್ವಲ್ಪ ಸ್ಟೋರಿ ಬುಕ್ಸ್ ತೊಗೊಂಡಿರೋದು ಇದು ಬೋರ್ಡ್ ಬುಕ್ಕಲ್ಲಿ ಕೆಲವು ಬುಕ್ಸ್ ಈ ಥರ ಕೆಲವಿಲ್ಲ ಒಂದೇ ಅನಿಸುತ್ತೆ ಬೋರ್ಡ್ ಬುಕ್ ಮತ್ತು ಬೇರೆ ಎಲ್ಲ ಬುಕ್ಸ್ ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಬರುತ್ತಲ್ವ ಪೇಜ್ ಆ ಥರ ನೋಡಿ ತೊಗೊಂಡ್ವಿ ಮತ್ತೇನಂದರೆ ಅದರಲ್ಲಿ ಪಿಕ್ಚರ್ಸ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಪಿಕ್ಚರ್ಸ್ ಇರುವಂಥದ್ದು ಮತ್ತು ಕಂಟೆಂಟ್ ಸ್ವಲ್ಪ ಕಡಿಮೆ ಇರುವಂಥದ್ದು ಬುಕ್ಸನ್ನು ನೋಡಿದ್ವಿ ಕೆಲವೊಂದು ಬುಕ್ಸಲ್ಲಿ ಕಂಟೆಂಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಓದು ಓದಿ ಅವರಾಗೆ ಅವರೇ ಓದುವಂತಹ ಮಕ್ಕಳಿಗೆ ಯೂಸ್ ಆಗುವಂತಹ ಬುಕ್ಸ್ ಕೂಡ ಇದೆ ಅದರಲ್ಲಿ ಲೆವೆಲ್ಸ್ ಕೂಡ ಇದೆ ನಿಮಗಲ್ಲಿ ಕಾಣ್ತಿರಬಹುದು ತ್ರೀ ಅಂತ ಇದೆ ಒನ್ ಟು ತ್ರೀ ಫೋರ್ ಲೆವೆಲ್ಸ್ ಎಲ್ಲ ಇದ್ವು ನಮಗೆ ಆರುಷ್ಕೆ ನಿಜವಾಗಿಯೇ ಒನ್ ಲೆವೆಲ್ ಯೂಸ್ ಆಗುತ್ತೆ ಆದರೆ ಕೆಲವೊಂದು ಬುಕ್ಸ್ ತ್ರೀ ಫೋರ್ ಲೆವೆಲ್ಸ್ ಕೂಡ ಇದ್ವು ಚೆನ್ನಾಗಿತ್ತು ಅಂಥೇಳಿ ಅದನ್ನು ಕೂಡ ತೊಗೊಂಡು ಬಂದ್ವಿ ಈ ಒಂದು ಬುಕ್ಕನ್ನು ನೋಡಿ ಕೃಷ್ಣ 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 ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡು ಬಂದ್ವಿ ಈ ಒಂದು ಟಾಯ್ ಕೂಡ ಅಲ್ಲೇ ತೊಗೊಂಡಿರೋದು ಮನೆಗೆ ಬಂದಮೇಲೆ ಅದರಲ್ಲೇ ಆಟ ಆಡೋದಾಯ್ತು ಇವತ್ತು ಸುಮ್ಮನೆ ಅದಕ್ಕೆ ಹೊಡೆಯೋದು ನಲಿಯೋದು ಜಿಗಿಯೋದು ಇದೇ ಮಾಡ್ತಿದ್ದ ಇಬ್ಬರಿಗೂ ಇವತ್ತು ಚೆನ್ನಾಗಿ ಅನಿಸಿತ್ತು ಅನಿಸುತ್ತೆ ಅಪ್ಪ ಮಗನಿಗೆ ಅದರಲ್ಲಿ ಆಟ ಆಡ್ತಿದ್ರು ಸುಮಾರಷ್ಟು ಹೊತ್ತು ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ ಸಿಂಪಲ್ ಆದಂತಹ ದಿನ ಆ್ಯಂಡ್ ತುಂಬಾ ಖುಷಿ ಖುಷಿಯಾಗಿ ಕಳೆಯಿತು ಇಷ್ಟೇ ಈ ಒಂದು ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಚಾನಲಲ್ಲಿ ಇನ್ನಷ್ಟು ಇವೆ ನೀವು ನೋಡಿ ಚೆಕ್ ಮಾಡಬಹುದು ಮಕ್ಕಳಿಗೆ ಬೇಕಾಗಿರುವಂಥದ್ದು ಫುಡ್ ಬಗ್ಗೆ ಆಗಿರಬಹುದು ಬುಕ್ಸ್ ಬಗ್ಗೆ ಆಗಿರಬಹುದು ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ಆಗಿರಬಹುದು ಇಂತಹ ಸುಮಾರಷ್ಟು ಕಂಟೆಂಟ್ ಇವೆ ನೀವೊಮ್ಮೆ ಬೇಕಾದರೆ ಚೆಕ್ ಮಾಡಿ